ನಾಲ್ಕು ಜನ ಮಕ್ಕಳು, ಎಲ್ಲರೂ ಕೂಡ ಒಂದು 13 ರಿಂದ 15 ವರ್ಷ. ಮುತ್ತಿಗೆ ಗ್ರಾಮದವರು. ಪಾಪ ಇಲ್ಲಿ ಈಜಲಿಕ್ಕೆ ಬಂದಿದ್ದಾರೆ, ಮೀನು ಹಿಡಿಯೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದುರಂತ ನಡೆದಿದೆ, 4 ಮಕ್ಕಳನ್ನು ಕೂಡ ಡೆತ್ ಆಗಿದೆ, ಮರಣ ಹೊಂದಿದ್ದಾರೆ. ನಮಗೆ ಮೊನ್ನೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನು ಪರಿಹಾರ ಕೊಡಿಸ್ಬೇಕು, ಕೊಡ್ತೀವಿ. ಆ ಮಕ್ಕಳನ್ನಂತೂ ನಾವು ತಂದು ಕೊಡೋಕ್ಕೆ ಆಗಲ್ಲ. ಸೊ ದುಃಖ ಆಗಿದೆ. ಥ್ಯಾಂಕ್ ಯು. ಎಲ್ಲ ಪುಟ್ ಪುಟ್ ಮಕ್ಕಳು ಮೇಡಮ್. ಬೇಸಿಗೆ ರಜೆ ಇತ್ತು. ಹೌದು, ಈ ದುರ್ಘಟನೆಯಿಂದ ಬೇರೆ ಮಕ್ಕಳಿಗೆ ಏನಾದರೂ ನಿಮ್ಮ ಅಡ್ವೈಸ್ ಕೊಡೋದು? ಅಲ್ಲ, ಬೇಸಿಗೆ ಕಾಲದಲ್ಲಿ ಇವಾಗ ರಜೆ ಇದೆ ಶಾಲೆಗೆ, ಮಕ್ಕಳನ್ನ ಸ್ವಲ್ಪ ಹೊರಗಡೆ ಬಿಟ್ಟಾಗ ಮಕ್ಕಳೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತಂದ್ಬಿಟ್ಟು ಒಂದು ನಿಗಾ ಇರಲಿ ತಂದೆ ತಾಯಿಗಳಿಗೆ, ಪೋಷಕರಿಗೆ. ನಿಗಾ ಇದ್ದರೆ ಮಕ್ಕಳೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ. ಸೊ ಮಕ್ಕಳನ್ನ ಈ ಥರದ ಅಪಾಯದಿಂದ ತಪ್ಪಿಸ್ಬೋದಾಗಿದೆ. ಎಲ್ಲ ಬಡಿ ಹೊರಗಡೆ ತೆಗೆದಾಗಿದೆ, ನಮ್ಮ ಫೈರ್ ಅವರೇ ಮಾಡಿದ್ದಾರೆ. ತೆಗ್ದು ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.